ನಮಸ್ತೆ ವೀಕ್ಷಕರೇ ನಮ್ಮ ನೆಡೆಗೆ ಸ್ವಾಗತ ನಾನಿವತ್ತು ಗಸಗಸೆ ಪಾಯಸ ಮಾಡ್ತಿದ್ದೀನಿ ಗಸಗಸೆ ಪಾಯಸ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹಬ್ಬಗಳಿಗೂ ಕೂಡ ತುಂಬಾ ಮಾಡ್ತಾರೆ ಗಸಗಸೆ ಪಾಯಸನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಈ ಗಸಗಸೆ ಪಾಯಸ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಗಸಗಸೆ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಗಸಗಸೆ ತೊಗೊಂಡಿದ್ದೀನಿ ಒಂದು ಬೌಲ್ ಹಾಲು ತೊಗೊಂಡಿದ್ದೀನಿ ತೆಂಗಿನಕಾಯಿ ತಿರು ನಾನು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ನೆನ್ಸಿಟ್ಕೊಂಡಿರೋ ಬಾದಾಮಿ ತೊಗೊಂಡಿದ್ದೀನಿ ಒಂದು ಐದು ಒಂದು ಐದು ಗೋಡಂಬಿ ಅಕ್ಕಿ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಮುಕ್ಕಾಲು ಬೌಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸ್ವಲ್ಪ ಬೆಲ್ಲ ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ತುಪ್ಪ ಸ್ವಲ್ಪ ಏಲಕ್ಕಿ ಐದು ಬನ್ನಿ ಫ್ರೆಂಡ್ಸ್ ಮಾಡೋ ವಿಧಾನ ಮೊದಲಿಗೆ ನಾನು ಒಂದು ಪ್ಯಾನ್ ಬಿಸಿ ಇಟ್ಟು ಅಕ್ಕಿ ಹಾಕೋತಿದ್ದೀನಿ ನೀವು ಇದನ್ನ ಡ್ರೈ ಫ್ರೈ ಮಾಡಬೇಕು ಎಣ್ಣೆ ಅಥವಾ ತುಪ್ಪ ಆ್ಯಡ್ ಮಾಡೋದಿಕ್ಕೋಗ್ಬಾರ್ದು ಹಾಗೆ ಡ್ರೈ ಆಗಿ ಉರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಕಲರ್ ಚೇಂಜ್ ಆದ್ರೆ ಸಾಕು ಕಲರ್ ಚೇಂಜ್ ಆಗಿದ್ದ ನಂತರ ನಾನು ಗಸಗಸೆ ಹಾಕ್ತಿದ್ದೀನಿ ಗಸಗಸೆ ಮತ್ತು ಅಕ್ಕಿ ಎರಡನ್ನೂ ಕೂಡ ನೀಟಾಗಿ ಹುರ್ಕೋತೀನಿ ಜಾಸ್ತಿ ಹೋಗಬೇಡಿ ಗಸಗಸೆ ಸ ತುಂಬ ಸಣ್ಣ ಇರೋದರಿಂದ ಬೇಗ ಸೀದೋಗ್ಬಿಡುತ್ತೆ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅಷ್ಟು ಬಂದರೆ ಸಾಕು ಜಾಸ್ತಿ ಬ್ಲ್ಯಾಕಾಗೆ ಸೀಸ್ಕೊಳಕ್ಕೆ ಹೋಗ್ಬಿಡ್ರಿ ಗಸಗಸೆ ಪಾಯಸ ಟೇಸ್ಟ್ ಹೊರಟೋಗಿಬಿಡುತ್ತೆ ನೋಡಿ ಇದು ರೆಡಿ ಆಗಿದೆ ನೀಟಾಗಿ ಹುರ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಜಾರ್ಗೆ ಹಾಕೋತಿದ್ದೀನಿ ನಾನು ಗಸಗಸೆ ಮತ್ತು ಅಕ್ಕಿನ ಎರಡನ್ನು ಮಾತ್ರ ರುಬ್ಕೋತಿದ್ದೀನಿ ಮೊದಲೇ ಯಾಕೆ ಅಂತಂದರೆ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ಜೊತೆ ಇದು ಬೇಗ ಪುಡಿ ಪುಡಿ ಆಗೋದಿಲ್ಲ ಗಸಗಸೆ ತುಂಬ ಸಣ್ಣ ಇರೋದ್ರಿಂದ ಮೊದಲೇ ಪುಡಿ ಮಾಡಿಕೊಂಡ್ರೆ ಬೇಗ ನೀಟಾಗಿ ಪುಡಿ ಆಗುತ್ತೆ ಅದು ನೀರಾಗ್ದೇ ರುಬ್ಕೋಬೇಕು ನೋಡಿ ಥರ ಪೌಡರ್ ಥರ ಮಾಡ್ಕೋಬೇಕು ಈ ಥರ ಸ್ವಲ್ಪ ಪೌಡರ್ ಥರ ಆದ ನಂತರ ನಾನು ಜಾರಿಗೆ ಏಲಕ್ಕಿ ಹಾಕ್ತೀನಿ ನೆನ್ಸಿಟ್ಕೊಂಡಿರೋಂಥ ಬಾದಾಮಿ ಮತ್ತು ಗೋಡಂಬಿ ಹಾಕ್ತಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ಕೊಬ್ಬರಿ ತೆಂಗಿನಕಾಯಿ ಕೊಬ್ಬರಿ ಜಾಸ್ತಿ ಹಾಕೋದಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೀರು ಇಷ್ಟು ಹಾಕ್ಕೊಂಡು ನೀರಿಗೆ ರುಬ್ಕೊಳ್ಳಿ ನಾನು ನೂಣ ರುಬ್ಕೊಬೇಕು ಪೇಸ್ಟ್ ಥರ ರುಬ್ಕೋಬೇಕು ನೀವು ಥರ ಥರಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಪೇಸ್ಟ್ ಥರ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ನಾನು ನೀಟಾಗಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನ್ ಬಿಸಿಟ್ಟು ಅದಕ್ಕೆ ಬೆಲ್ಲ ಹಾಕೋತಿದ್ದೀನಿ ಬೆಲ್ಲ ಹಾಕಿದ ನಂತರ ನಾನು ಬೆಲ್ಲ ಕರ್ಗೋದಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕೋತಿದ್ದೀನಿ ನಾನು ತುಂಬ ಹೋಗ್ಬಿಡಿ ಬೆಲ್ಲ ಕರಗೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಬೆಲ್ಲ ಕರಗಲಿ ಫುಲ್ ಚೆನ್ನಾಗಿರೋ ಬೆಲ್ಲ ತೊಗೊಂಡ್ರೆ ನೀವು ಇದನ್ನು ಶೋಧಿಸೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿಲ್ಲ ಅಂತಂದರೆ ಮಾತ್ರ ಶೋಧಿಸ್ಕೋಬೇಕು ಏನಾದರೂ ಗಲೀಜು ಆ ಥರ ಏನಾದರೂ ಇರ್ತಲ್ಲ ಕಲ್ಲು ಆ ಥರದ ಆ ಥರ ಇದ್ರ ಮಾತ್ರ ಶೋಧಿಸ್ಕೊಳ್ಳಿ ನೋಡಿದ್ದು ನೀಟಾಗಿ ಕರಗಿದೆ ಬೆಲ್ಲ ಇಚ್ ಕರಗಿದ್ರೆ ಸಾಕು ಪಾಕ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಾನಿವಾಗ ಒಂದು ಪಾತ್ರೆಗೆ ತುಪ್ಪ ಹಾಕ್ತೀನಿ ತುಪ್ಪ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಕರಗಿದ ನಂತರ ನಾನು ಡ್ರೈ ಫ್ರೂಟ್ಸ್ ಹಾಕೋತೀನಿ ತುಪ್ಪ ಮಾಡೋದು ಹೇಗೆ ಅಂತ ಹಿಂದಿನ ಮೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮರಳು ಮರಳಾಗಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ನೀವು ಡ್ರೈ ಫ್ರೂಟ್ಸ ಎತ್ತಿಟ್ಕೊಂಡು ಪಾಯಸ ಆದ ನಂತರ ಬೇಕಾದರೂ ಹಾಕೋಬೋದು ಅಥವಾ ಈ ಥರ ಡೈರೆಕ್ಟಾಗೆ ಡ್ರೈ ಫ್ರೂಟ್ಸ್ ಜೊತೆಗೇ ನೀವು ರುಬ್ಬಿಟ್ಕೊಂಡ್ರು ಅಂತ ಪೇಸ್ಟ್ ಕೂಡ ಡೈರೆಕ್ಟಾಗೆ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ರುಬ್ಬಿಟ್ಕೊಂಡ್ರು ಅಂತ ಪೇಸ್ಟ್ ಹಾಕೋತಿದ್ದೀನಿ ತುಂಬ ನುಣ್ಣಗೆ ರುಬ್ಕೋಬೇಕು ತರತಾರಿಯಾಗಿ ರುಬ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ನಾವು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಯಾಕೆಂದರೆ ಅದರಲ್ಲಿರೋ ತೆಂಗಿನಕಾಯ್ದು ಅದೆಲ್ಲ ವಾಸನೆ ಹೋಗಬೇಕು ಅದರಿಂದ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹುರ್ಕೋಬೇಕು ಒಂದು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಯಾಕೆಂದರೆ ತೆಂಗಿನಕಾಯ್ದೆಲ್ಲ ಫುಲ್ಲು ವಾಸನೆ ಹೋಗಿ ಅದು ಘಮ ಘಮ ಸ್ಮೆಲ್ ಬಂದ್ರೆ ಪಾಯಸ ಚೆನ್ನಾಗಿರುತ್ತೆ ಆದ್ದರಿಂದ ಇದು ಬೇಗ ತಳೆ ಹಿಡ್ದು ಬಿಡುತ್ತೆ ಆದ್ದರಿಂದ ನೀವು ಈ ಥರ ತಿರುಗುತ್ತಾ ಇರಬೇಕು ಮತ್ತು ತಳ ಸ್ವಲ್ಪ ಮಂದೆ ಇರೋ ಪಾತ್ರೆ ಯೂಸ್ ಮಾಡಿದ್ರೆ ನೀವು ತಳ ಹಾತದಿಲ್ಲ ಚೆನ್ನಾಗಾಗುತ್ತೆ ಪಾಯಸ ಸ್ವಲ್ಪ ತಳ ಇಡಿದ್ರೂ ಪಾಯಸ ಆಗೋದಿಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ತಿರುಗುತ್ತಾ ಇರಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗೆ ನೀವು ಬೆಲ್ಲ ಹಾಕೋಕ್ಕೂ ಮೊದಲು ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ನೋಡಿ ಚೆನ್ನಾಗಿ ಬೆಂದಿದ್ದೆ ನಾನು ಕರೆಕ್ಸಿಟ್ಕೊಂಡಿರೋ ಅಂತ ಬೆಲ್ಲ ಹಾಕ್ತಿದ್ದೀನಿ ಏನಾದರೂ ಗಲೀಜಿತ್ತು ಅದಾದರೆ ಶೋಧಿಸ್ಕೊಳ್ಳಿ ನಾನು ಚೆನ್ನಾಗಿರೋ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ನಾನು ಡೈರೆಕ್ಟಾಗಿ ಹಾಕೋತಿದ್ದೀನಿ ಬೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನಾವು ಮೊದಲೇ ಬೆಲ್ಲ ಕರೆಸಿಟ್ಕೊಂಡಿರೋದ್ರಿಂದ ಪಾಯಸ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಿದ ನಂತರ ನಾನು ಇವಾಗ ಒಂದು ಬೌಲಷ್ಟು ಹಾಲು ಹಾಕ್ತಿದ್ದೀನಿ ಹಾಲು ನೀವು ಹಸಿ ಹಾಲಾದರೂ ಹಾಕ್ಬೋದು ಅಥವಾ ಸ್ವಲ್ಪ ಬಿಸಿ ಮಾಡಿಕೊಂಡ್ರು ಅಂತ ಹಾಲು ಕೂಡ ಹಾಕ್ಕೋಬೋದು ಯಾಕೆಂದರೆ ಹಸಿ ಹಾಲು ಹಾಕ್ಕೊಂಡ್ರು ಸ್ವಲ್ಪ ಹೊತ್ತು ನಾವು ಬೇಯಿಸ್ತೀವಲ್ಲ ಕರೆಕ್ಟ್ ಆಗುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಹಾಲಲ್ಲಿರುವಂಥ ಹಸಿ ವಾಸನೆ ಕೂಡ ಹೋಗಬೇಕು ಮತ್ತು ಎಲ್ಲ ಪಾಯಸ ಎಲ್ಲ ಚೆನ್ನಾಗಿ ಬೇಯಬೇಕು ನೀರನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಪಾಯಸ ಬೇಕು ಅನ್ನೋದನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ನೀವು ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಅನ್ನೋದ್ರ ಮೇಲೆ ನೀವು ನೀರು ಹಾಕ್ಕೋಬೇಕು ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ನೀಟಾಗಿ ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಗಸಗಸೆ ಪಾಯಸ ರೆಡಿ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹಬ್ಬಗಳಿಗೆಲ್ಲ ಮನೇಲೆ ಗಸಗಸೆ ಪಾಯಸ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು